ನಾವು ದಾನವನ್ನು ಮಾಡಬೇಕು, ಅದರಲ್ಲೂ ಕೂಡ ಉತ್ತಮವಾದ ದಾನವನ್ನು ಮಾಡಬೇಕು. ಉತ್ತಮವಾದ ದಾನ ಅಂತಂದ್ರೆ ಯಾವ ಪ್ರತ್ಯುಪಕಾರವನ್ನು ಅಪೇಕ್ಷಿಸದೆ ಭಗವಂತನ ಪ್ರೀತಿಗಾಗಿ ಯಾವ ದಾನವನ್ನು ಮಾಡ್ತೀವೋ ಆ ದಾನವನ್ನು ಉತ್ತಮವಾದ ದಾನ ಅಂತ ಹೇಳಿ ಹೇಳ್ತಾರೆ. ಕೆಲವರು ಹೇಳ್ಬೋದು ನಮಗೆ ದಾನ ಮಾಡುವಂತಹ ಶಕ್ತಿ ಇಲ್ಲ, ಏನೋ ತುಂಬ ಶ್ರೀಮಂತರಾದ್ರೆ ದಾನ ಮಾಡ್ತಾರೆ, ನಾವೆಲ್ಲ ದಾನ ಮಾಡ್ಲಿಕ್ಕಾಗುವುದಿಲ್ಲ ಅಂತಂದ್ರೆ ಶ್ರೀಮಂತರಾದವರು ದಾನ ಮಾಡುವುದು ಬೇರೆ, ನೀವು ದಾನ ಮಾಡುವುದು ಬೇರೆ. ಅವರವರ ಯೋಗ್ಯತೆಗೆ ತಕ್ಕಂತೆ ದಾನವನ್ನು ಮಾಡಬೇಕು. ಅವರು ಶ್ರೀಮಂತರು ಎಷ್ಟು ದಾನ ಮಾಡ್ತಾರೋ ಅಷ್ಟು ದಾನವನ್ನು ನೀವು ಮಾಡಬೇಕು ಅಂತೇನಿಲ್ಲ. ಶಾಸ್ತ್ರದಲ್ಲಿ ಯಾವ ಧರ್ಮವನ್ನು ಹೇಳಿದರೂ ಕೂಡ ಆ ಧರ್ಮವು ಅವನವನ ಯೋಗ್ಯತೆಗೆ ತಕ್ಕಂತೆ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದರಿಂದ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯಿಂದ ದಾನ ಮಾಡುವುದು, ಅದರಿಂದಲೇ ನಮಗೆ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗುತ್ತೆ. ಹಾಗಾಗಿ ಈ ದಾನ ಅನ್ನುವುದು ಮನುಷ್ಯನಿಗೆ ಇರಬೇಕಾದಂತಹ, ದಾನ ಮಾಡುವಂತಹ ಸ್ವಭಾವ ಮನುಷ್ಯನಿಗೆ ಅವಶ್ಯವಾಗಿ ಇರಬೇಕಾದಂತಹದ್ದು. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಜೀವಂತವಾಗಿದ್ದಾಗ ಎಷ್ಟೋ ಸಂಪತ್ತನ್ನು ಕಷ್ಟಪಟ್ಟು ದುಡಿತೀವಿ, ನಾವು ಈ ಶರೀರವನ್ನು ಬಿಟ್ಟು ಹೋಗುವಾಗ ಅದು ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ, ಅದು ನಮಗೆ ಪ್ರತ್ಯಕ್ಷವಾಗಿಯೇ ಗೊತ್ತಿದೆ. ಆ ಸಂಪತ್ತು ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ, ಅದು ಇಲ್ಲೇ ಇರುತ್ತೆ. ಆದರೆ ನಾವು ಈ ದೇಹವನ್ನು ಬಿಟ್ಟು ಹೋದ ಮೇಲೇನೂ ಕೂಡ ಆ ಸಂಪತ್ತು ನಮ್ಮ ಜೊತೆಗೆ ಬರಬೇಕು ಅಂತಂದ್ರೆ ಅದಕ್ಕೆ ಒಂದು ಉಪಾಯ ಇದೆ. ಯಾವುದು ಅಂತಂದ್ರೆ ಈಗ ಹೇಳಿದ ದಾನ. ಆ ದಾನ ಅನ್ನೋದು ನಾವು ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಆ ದಾನ ಅನ್ನೋದು ನಮ್ಮ ಪುಣ್ಯವಾಗಿ ಪರಿಣಾಮವನ್ನು ಹೊಂದಿ ನಾವು ಪರಲೋಕಕ್ಕೆ ಹೋದ ಮೇಲೆ ನಮಗೆ ಸುಖವನ್ನು ಕೊಡಬೇಕಾ ದುಃಖವನ್ನು ಕೊಡಬೇಕಾ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಅದು ದಾನ ಮಾಡುವುದು ಅಂತಂದ್ರೆ ಅದು ಪುಣ್ಯಕರ್ಮ, ಆದ್ದರಿಂದ ನಮಗೆ ಸುಖವನ್ನು ಉಂಟು ಮಾಡುತ್ತೆ. ಹಾಗೆ ನಾವು ಮುಂದಿನ ಜನ್ಮವನ್ನು ಪಡೆದಾಗಲೂ ಕೂಡ ನಾವು ಹಿಂದೆ ಮಾಡಿದಂತಹ ದಾನದ ಫಲವಾಗಿ ನಮಗೆ ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಈ ಮನುಷ್ಯನಿಗೆ ದಾನ ಮಾಡುವುದು ಅನ್ನುವುದು ಅತ್ಯಂತ ಮುಖ್ಯವಾದದ್ದು, ಅಂದರೆ ಅವರವರ ಶಕ್ತಿಗೆ ತಕ್ಕಂತೆ. ಅದಕ್ಕೆ ನಾವು ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ನೋಡಿದರೆ ಅವರು ಸನ್ಯಾಸವನ್ನು ತಗೊಳ್ಳೋದಕ್ಕಿಂತ ಮೊದಲು ಬ್ರಹ್ಮಚಾರಿಗಳಾಗಿದ್ದಾಗ, ಬ್ರಹ್ಮಚಾರ್ಯಾಶ್ರಮದಲ್ಲಿದ್ದಾಗ ಒಂದು ಮನೆಗೆ, ಒಂದು ವಿಪ್ರನ ಮನೆಗೆ ಭಿಕ್ಷೆಗಾಗಿ ಹೋಗ್ತಾರೆ. ಬ್ರಹ್ಮಚಾರಿಯ ನಿಯಮವೇನು ಅಂತಂದ್ರೆ ಬೇರೆ ಮಧ್ಯಾಹ್ನ ಹೊತ್ತು ಮನೆಗಳಿಗೆ ಹೋಗಿ, ಬೇರೆ ಮನೆಗಳಿಗೆ ಹೋಗಿ ಆಚಾರವಂತರಾದ ಮನೆಗಳಿಗೆ ಹೋಗಿ ಅವರ ಮನೆಯಿಂದ ಭಿಕ್ಷೆಯನ್ನು ಸ್ವೀಕರಿಸುವುದು ಅನ್ನೋದು ಬ್ರಹ್ಮಚರ್ಯದಲ್ಲಿ ಇರುವ ನಿಯಮ. ಆ ನಿಯಮವನ್ನು ಪಾಲಿಸುತ್ತಾ ಅವರು ಒಬ್ಬ ಬಡವನಾದ ಒಬ್ಬ ವಿಪ್ರನ ಮನೆಗೆ ಅವರು ಭಿಕ್ಷೆಗೆ ಅಂತ ಹೋಗ್ತಾರೆ. ಆ ಸಮಯದಲ್ಲಿ ಅವನ ಮನೆಯಲ್ಲಿರಲಿಲ್ಲ, ಅವನ ಗೃಹಿಣಿ ಆ ಮನೆಯಲ್ಲಿದ್ದಳು. ಆ ಗೃಹಿಣಿ ಶಂಕರಾಚಾರ್ಯರನ್ನು ನೋಡಿ, ಆ ಬಾಲವಟುಗಳನ್ನು ನೋಡಿ ಆಶ್ಚರ್ಯಪಟ್ಟಳು. ಇಂತಹ ತೇಜಸ್ವಿಯಾದ ಒಬ್ಬ ಬಾಲಕ ನನ್ನ ಮನೆಗೆ ಭಿಕ್ಷೆಗೆ ಬಂದಿದ್ದಾನೆ ಅಂತಂದ್ರೆ ಅದು ನನ್ನ ಎಷ್ಟೋ ಜನ್ಮಗಳ ಅದೃಷ್ಟ, ಇಂಥ ಅವರಿಗೆ ನಾನು ಭಿಕ್ಷೆಯನ್ನು ಕೊಟ್ಟರೆ ಆವಾಗ ನನ್ನ ಜನ್ಮವು ನನ್ನ ಕುಟುಂಬವು ಪವಿತ್ರವಾಗುತ್ತೆ ಅನ್ನೋ ಭಾವನೆಯಿಂದ ಅವಳು ದಾನ ಮಾಡಬೇಕು, ಭಿಕ್ಷೆಯನ್ನು ತರಬೇಕು ಅಂತ ಮನೆ ಒಳಗೆ ಹೋಗಿ ನೋಡ್ತಾಳೆ. ಆದರೆ ಅವರು ತುಂಬ ಬಡವರಾದ್ದರಿಂದ ಅವರ ಮನೆಯಲ್ಲಿ ಅವರಿಗೆ ಭಿಕ್ಷೆಯನ್ನು ಕೊಡಲಿಕ್ಕೆ ಏನೂ ಇರಲಿಲ್ಲ. ಅದನ್ನು ನೋಡಿ ಅವಳಿಗೆ, ಅವಳ ಪರಿಸ್ಥಿತಿಯನ್ನು ನೋಡಿಕೊಂಡು ಅವಳಿಗೆ ತುಂಬ ದುಃಖ ಆಯಿತು. ಕಡೆಗೆ ಮನೆಯಲ್ಲಿ ಎಲ್ಲ ಕಡೆ ಹುಡುಕಿದ ಮೇಲೆ ಒಂದು ನೆಲ್ಲಿಕಾಯಿ ಸಿಕ್ತು, ಒಂದು ಒಣಗಿ ಹೋದ ಒಂದು ನೆಲ್ಲಿಕಾಯಿ ಸಿಕ್ತು. ಇನ್ನು ಅವಳಿಗೆ ಬೇರೆ ಗತಿ ಇಲ್ಲದೆ ಅದನ್ನೇ ತುಂಬ ದುಃಖದಿಂದ ಅದನ್ನೇ ತಂದು ಆ ಶಂಕರಾಚಾರ್ಯರಿಗೆ ಭಿಕ್ಷೆಯನ್ನಾಗಿ ಅರ್ಪಿಸಿದಳು. ಶಂಕರಾಚಾರ್ಯರು ಅದನ್ನು ಅವಳ ಭಕ್ತಿಯನ್ನು ನೋಡಿ ಅದರಿಂದ ಆ ನೆಲ್ಲಿಕಾಯನ್ನೇ ಸ್ವೀಕರಿಸಿ
ಅವರು ಸಂತುಷ್ಟರಾಗಿ ಸಂತುಷ್ಟರಾದರು. ಆದರೆ ಅವರಿಗೆ ಈ ಗೃಹಿಣಿಯ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ದುಃಖ ಬೇಜಾರು ಉಂಟಾಯಿತು ಅವರಿಗೆ. ಅದಕ್ಕೋಸ್ಕರ ತಕ್ಷಣ ಅವರು ಆ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತಾರೆ. ಈಗ ನಾವು ಯಾವುದನ್ನು ಕನಕಧಾರಾಸ್ತವ ಅಂತ ಹೇಳಿ ಹೇಳ್ತೀವೋ ಅದನ್ನು ಶಂಕರಾಚಾರ್ಯರು ಆ ಸಮಯದಲ್ಲಿ ಹೇಳಿ ಆ ಅಮ್ಮನವರನ್ನು ಸ್ತುತಿಸಿದ್ದರು. ಆ ಸಂದರ್ಭದಲ್ಲಿ ಅಮ್ಮನವರು ಅಲ್ಲಿ ಪ್ರತ್ಯಕ್ಷರಾದರು. ಆದಾಗ ಶಂಕರಾಚಾರ್ಯರು ಅಮ್ಮನವರಲ್ಲಿ ಪ್ರಾರ್ಥಿಸಿದರು, ಈ ಮನೆಯಲ್ಲಿ ನಿನ್ನ ಸಾನ್ನಿಧ್ಯವು ಯಾವಾಗಲೂ ಇರಬೇಕು, ನೀನವರನ್ನು ಅನುಗ್ರಹಿಸಬೇಕು, ಅವರು ತುಂಬ ಬಡವರಾಗಿದ್ದಾರೆ, ಅಂಥ ಅವರನ್ನು ನೀನು ಅನುಗ್ರಹಿಸಬೇಕು ಅಂತ ಆ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿದರು. ಆಗ ಅಮ್ಮನವರು ಒಂದು ಮಾತು ಹೇಳಿದರು, ಏನು ಅಂತಂದರೆ ಇವರು ತುಂಬ ಬಡವರು ಹೌದು, ಇವರಿಗೆ ಈಗ ಸಂಪತ್ತು ಅನ್ನೋದು ಬೇಕು ಹೌದು, ಆದರೆ ಅವರು ಹಿಂದಿನ ನಾನೀಗ ಇವರಿಗೆ ಸಂಪತ್ತನ್ನು ಅನುಗ್ರಹಿಸಬೇಕು ಅಂತಂದರೆ ಅದಕ್ಕೆ ತಕ್ಕ ಪುಣ್ಯಕರ್ಮವನ್ನು ಅವರು ಮಾಡಲಿಲ್ಲ, ಹಿಂದಿನ ಜನ್ಮದಲ್ಲೂ ಮಾಡಲಿಲ್ಲ, ಈ ಜನ್ಮದಲ್ಲೂ ಅವರು ಮಾಡಲಿಲ್ಲ. ಅಂತಂದರೆ ಏನರ್ಥ, ನಾವು ಯಾರಿಗಾದರೂ ದಾನವನ್ನು ಕೊಟ್ಟರೆ ಆವಾಗ ಅದರ ಫಲವಾಗಿ ನಮಗೆ ಸಂಪತ್ತು ಅನ್ನೋದು ಬರುತ್ತೆ. ಆದ್ದರಿಂದ ಇವರು ಯಾರಿಗೂ ದಾನವನ್ನು ಮಾಡಿರಲಿಲ್ಲ ಹಿಂದಿನ ಜನ್ಮದಲ್ಲಿ, ಹಾಗೂ ಈ ಜನ್ಮದಲ್ಲೂ ಮಾಡಲಿಲ್ಲ, ಹಾಗಾಗಿ ಇವರಿಗೆ ಹೇಗೆ ಸಂಪತ್ತನ್ನು ಅನುಗ್ರಹಿಸುವುದು ಅಂತ ಅಮ್ಮನವರು ಕೇಳಿದರು. ಆಗ ಶಂಕರಾಚಾರ್ಯರು ಹೇಳಿದ್ದಾರೆ, ಇವರು ಹಿಂದಿನ ಜನ್ಮದಲ್ಲಿ ಮಾಡಲಿಲ್ಲ, ಈ ಜನ್ಮದಲ್ಲಿ ಇವತ್ತಿನವರೆಗೂ ಮಾಡಲಿಲ್ಲ ಅನ್ನೋದು ಹೌದು, ಆದರೆ ಈಗ ಇವತ್ತಿನ ದಿವಸ ನನಗೆ ಒಂದು ನೆಲ್ಲಿಕಾಯಿಯನ್ನು ಅವಳು ತುಂಬ ಭಕ್ತಿಯಿಂದ ದಾನ ಮಾಡಿದ ಭಿಕ್ಷೆಯನ್ನ ಸಮರ್ಪಿಸಿದ್ದಾಳೆ, ಇದಕ್ಕೆ ಎಷ್ಟು ಫಲ ಕೊಡಲಿಕ್ಕಾಗುತ್ತೋ ಅಷ್ಟು ಫಲವನ್ನಾದರೂ ಅಮ್ಮನವರು ಅನುಗ್ರಹಿಸಬೇಕು ಅಂತ ಭಗವತ್ಪಾದರು ಪ್ರಾರ್ಥನೆ ಮಾಡಿದರು. ಆಗ ಅಮ್ಮನವರು ಸಂತುಷ್ಟಳಾಗಿ ಆ ಗೃಹಿಣಿಯ ಭಕ್ತಿಯನ್ನು ನೋಡಿ ಅವರ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿಗಳನ್ನೇ ಸುರಿಸಿದರು ಅಂತ. ಇದು ಶಂಕರಾಚಾರ್ಯ ಜೀವನ ಚರಿತ್ರೆಯಲ್ಲಿ ನಡೆದಂತಹ ಒಂದು ಘಟನೆ. ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ನಾವು ಭಕ್ತಿಯಿಂದ ಭಗವಂತನ ಪ್ರೀತಿಗಾಗಿ ಉತ್ತಮವಾದ ದಾನವನ್ನು ಮಾಡಿದರೆ ಆಗ ಅಮ್ಮನವರು ಸಂತುಷ್ಟಳಾಗಿ ಅದರಿಂದ ನಮಗೆ ಸಂಪತ್ತನ್ನು ಅನುಗ್ರಹ ಮಾಡ್ತಾಳೆ. ಅಂತಹ ಸಂಪತ್ತಿನಿಂದಲೇ ನಾವು ಸುಖವಾಗಿರ್ಲಿಕ್ಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರ ಜೀವನದಲ್ಲಿ ಈ ದಾನ ಮಾಡುವುದು ಅನ್ನುವ ಒಂದು ಗುಣವನ್ನು, ಇದು ಸತ್ಪುರುಷರ ಗುಣ, ಇಂತಹ ಈ ಗುಣವನ್ನು ಎಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ.